ಮಸಾಜ್ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಎಸ್ಐ ಮಸಾಜ್ ಪಾರ್ಲರ್ ಗಳು ಜೊತೆಗೆ ಸ್ಕಿಲ್ ಗೇಮ್ ಗಳು ಅವಶ್ಯಕತೆ ಇದೆಯಾ ಅನ್ನುವಂತಹ ಒಂದು ವಿಚಾರವಾಗಿ ಇಂದು ನಾವು ಚರ್ಚೆಯನ್ನ ಮಾಡ್ತಾ ಇರೋದು. ಎಷ್ಟ ಇವತ್ತು ನಾನು ಒಂದು ಸ್ಟುಡಿಯೋ ಇದ್ದಾರೆ ದುರ್ಗಸೇನೆ ಜಿಲ್ಲಾಧ್ಯಕ್ಷರಾದಂತಹ ವಿಜಯಲಕ್ಷ್ಮಿ ಪಂಪೆಲೆ ಅವರು. ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮತ್ತೊಬ್ಬರು ಇದ್ದಾರೆ ದುರ್ಗಸೇನೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ನಯನ ತೇಜ್ ಅವರು. ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಹಾಗೆ ಮೊದಲದಾಗಿ ವಿಜಯಶ್ರೀ ಅವರೇ, ಇದೀಗ ಏನು ಮಸಾಜ್ ಪಾರ್ಲರ್ ಗಳಿದೆ ನಾವು ಎಲ್ಲ ಒಟ್ಟಾರೆಯಾಗಿ ನಾವು ನೋಡ್ತಾ ಇದೀವಿ. ಒಂದು ಮಂಗಳೂರು ಅಂತ ಒಂದು ಸಿಟಿಯನ್ನ ಮಾತ್ರ ನಾವು ತೆಗೆದುಕೊಳ್ಳೋದಿಲ್ಲ, ಎಲ್ಲೆಡೆ ನಾವು ಗಮನಿಸಿದಾಗ ಈ ಮಸಾಜ್ ಪಾರ್ಲರ್ ಗಳಿದೆ. ಸೋ ಇದರ ಒಂದು ಅವಶ್ಯಕತೆ ಇದೆಯಾ ಅಂತ? ಇದರ ಅವಶ್ಯಕತೆ ಅಂತ ಹೇಳಿದ್ರೆ ಇದೆ ಅಂತ. ಮಸಾಜ್ ಸೆಂಟರ್ನ ಬಗ್ಗೆ ಈಗ ಕಾನೂನಿನ ಪರವಾಗಿರುವಂತದ್ರೆ ಪರವಾಗಿಲ್ಲ, ಹೌದು, ಅದರ ಈಗ ವಿರೋಧವಾಗಿ ಅಂದ್ರೆ ಬೇರೆ ಅನೈತಿಕ ಚಟುವಟಿಕೆ ಅದೆಲ್ಲ ಆಗುವಂತದಿದ್ರೆ ಮಾತ್ರ ಅದು ಕಾನೂನು ಬಾಹಿರ ಅಂತ ಹೇಳಬಹುದು. ಹಾಗೆ ಅದಕ್ಕೆ ನಾವು ಈ ತರ ವಿರೋಧವಾಗಿ ನಾವು ಇದಕ್ಕೆ ನಾವು ಮನವಿ ಸಲ್ಲಿಸಿದ್ದು. ಓಕೆ, ನೀವು ಏನು ಹೇಳ್ತೀರಾ? ಅದೇ ಮಸಾಜ್ ಸೆಂಟರ್ ಬೇಡ ಅಂತಲೇ ನಾವು ಹೇಳೋದು, ಯಾಕಂದ್ರೆ ಒಂದು ಮಸಾಜ್ ಸೆಂಟರ್ ಅಲ್ಲಿ ಕೆಲಸ ಮಾಡೋ ಹುಡುಗಿಯರು ಅವರ ಜೀವನವನ್ನು ಹಾಳು ಮಾಡಿಕೊಳ್ತಾರೆ. ಕೆಲವರು ಬಂದ್ರೆ ಈಗ ಒಳ್ಳೆ ಕೆಲಸಕ್ಕೆ ಮಾಡೋದು ಓಕೆ, ಅವರಿಗೊಂದು ಕೆಲಸ ಬೇಕು, ಅದಕ್ಕೋಸ್ಕರ ಅವರು ಕಷ್ಟಪಟ್ಟು ದುಡಿಲಿಕ್ಕೆ ಅಲ್ಲಿ ಬರ್ತಾರೆ ಅಂತ. ಆದ್ರೆ ಅವರ ಹೆಸರು ಸಮೇತ ಹಾಳಾಗ್ತದೆ, ಅಲ್ಲಿ ಹುಡುಗಿಯರ ಹೆಸರು ಹಾಳಾಗ್ತದೆ, ಅವರಿಗೆ ಅವರ ಲೈಫ್ ಅಲ್ಲಿ ಮತ್ತೆ ಅದೇ ಒಂದು ಪಾಯಿಂಟ್ ಔಟ್ ಆಗಿರ್ತದೆ, ಇಂಥ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಒಂದು ಕ್ರಮಬದ್ಧವಾಗಿ ಮಾಡಿಕೊಂಡು ಹೋಗಿದ್ರೆ ಅದಕ್ಕೊಂದು ಸಪೋರ್ಟ್ ಮಾಡಬಹುದಿತ್ತು. ಇದು ಬೇಡದ್ದೇ ಕೆಲಸ ಮಾಡಿಕೊಂಡು ಬಂದ್ರೆ ಅದರಲ್ಲಿ ಕ್ರಮಬದ್ಧವಾಗಿ ನಾವು ಮಾಡ್ತೇವೆ ಅಂತ ನಾವು ಹೇಳ್ತಾರೆ ಅವರು. ಆದ್ರೆ ಮಾಡುದು ಹಿಂದೆಯಿಂದ ಬೇರೆ ಟೈಪ್ ಅಲ್ಲಿ ಅವರು ಹೆಂಗಸರನ್ನಿಟ್ಟು ಬೇರೆ ಕೆಲಸ ಮಾಡಿಸ್ತಾರೆ, ಅದು ತಪ್ಪು ಅಂತ ನಾವು ವಾದಿಸ್ತೇವೆ. ಅದಕ್ಕೋಸ್ಕರ ನಾವು ಈಗ ಹೋರಾಟ ಮಾಡ್ಲಿಕ್ಕೆ ರೆಡಿ ಆಗಿದ್ದೇವೆ. ಓಕೆ, ಈಗ ಮಸಾಜ್ ಪಾರ್ಲರ್ ಬೇಕೇ ಬೇಕಂತ ಯಾಕಂತ ಹೇಳಿದ್ರೆ ಕೆಲವು ಅಧಿಕೃತವಾಗಿರ್ಬೋದು ಅಥವಾ ಅನಧಿಕೃತವಾಗಿ ಮಾಡ್ತಾ ಇರ್ಬೋದು, ಬಟ್ ಅದರ ಅವಶ್ಯಕತೆ ಒಂದು ಇದೆಯಾ ಅಂತ ಬಹಳ ಮುಖ್ಯವಾಗಿ. ಇದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದರಲ್ಲಿ ಆಗುದು ಕೆಟ್ಟತನವೇ ಜಾಸ್ತಿ. ಒಳ್ಳೆದ್ರಲ್ಲಿ ನಾವು ಅದೇ ನಾನೀಗ ಹೇಳಿದಾಗೆ ಒಳ್ಳೆದಲ್ಲಿ ನಾವು ಮಾಡ್ತೇವೆ ಅಂತ ಹೇಳ್ತಾರೆ, ಅದಕ್ಕೆ ಪರ್ಮಿಷನ್ ತಕೊಳ್ತಾರೆ, ಆದ್ರೆ ಮಾಡುದು ಕೆಟ್ಟತನವೇ ಅದರಲ್ಲಿ. ಒಳ್ಳೇದಂತ ಯಾರು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇವತ್ತು ತನಕ. ಅದಕ್ಕೋಸ್ಕರ ನಮಗೆ ತುಂಬಾ ಕಂಪ್ಲೇಂಟ್ಸ್ ಬಂದಿದೆ ಅದರ ವಿಷಯದಲ್ಲಿ. ಹೀಗೆ ಇದು ಆಗ್ತಾ ಇದೆ, ಅಲ್ಲಿ ಕಾರ್ಯ ಎಲ್ಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವೇ ನಾವೀಗ ಎದುರು ಬಂದು ಅದನ್ನು ನಿಲ್ಲಿಸಬೇಕಂತಲೇ ನಾವು ಹೋರಾಟ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಅದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಇರ್ತದೆ, ಬರಬರುತ್ತಾ ಅದಕ್ಕೆ ಆ ಮಸಾಜ್ ಸೆಂಟರ್ ಅಲ್ಲಿ ಬೇರೆ ಬೇರೆ ಬಣ್ಣಗಳು ಅದರಲ್ಲಿ ಅಂದ್ರೆ ಬೇಡದ ಚಟುವಟಿಕೆಗಳು ನಡೀತಾ ಇರ್ತವೆ. ಆ ಒಂದು ಮಾಹಿತಿ ನಮ್ಗೆ ಬಂದ ಕಾರಣ ಇವತ್ತು ಮಹಿಳೆಯರಿಂದಾಗಿ ಇದು ಕೆಲವು ಹೆಂಗಸರು ಒಂದು ಹೋಗುವಂತ ಪರಿಸ್ಥಿತಿ, ಕೆಲವರಿಗೆ ನಿರುದ್ಯೋಗಿಗಳು ಇರ್ತಾರೆ. ಈ ಮಸಾಜ್ ಮಾಡ್ತಾ ಮಾಡ್ತಾ ಅವರು ಆ ಆಸೆಯ ಆಮಿಷಕ್ಕೆ ಇದು ಹಣದ ಅವಶ್ಯಕತೆ ಇದ್ದ ಕಾರಣ ಆ ಹೆಣ್ಣು ಮಕ್ಕಳು ಯುವತಿಯರಾಗಿರ್ಬಹುದು ಅಥವಾ ಯಾವುದೇ ಒಂದು ಮಹಿಳೆ ಆಗಿರ್ಬಹುದು ಅವಳು ಅದಕ್ಕೆ ಹೋಗ್ತಾಳೆ. ಅಲ್ಲಿ ಹೋದ ಮೇಲೆ ಅವಳನ್ನು ಯಾವ ರೀತಿಯಲ್ಲಿ ಬಳಸ್ಕೊಡ್ತಾರೆ ಅದು ಮುಖ್ಯವಾದ ಅಂಶವಾಗಿದೆ. ಆದ್ರಿಂದ ನಾವು ಈ ಒಂದು ಮಸಾಜ್ ಪಾರ್ಲರ್ ಏನಿದೆಯಾ ಅದು ಕ್ರಮಬದ್ಧವಾಗಿ ಮಹಿಳೆಯರಿಗೆ ಎಷ್ಟು ಬೇಕೋ ಅಷ್ಟರಲ್ಲಿದ್ರೆ ಅದು ಚಂದ, ಅದು ನೋಡ್ಲಿಕ್ಕೂ ಚಂದ, ನಮ್ಗೆ ನೋಡ್ಲಿಕ್ಕೂ ಚಂದ, ಎಲ್ಲರಿಗೂ ಒಂದು ಪರವಾಗಿಲ್ಲ. ಇದು ಮಿತಿ ಮೀರಿ ಅದರ ಒಳಗೆ ಅನೈತಿಕ ಚಟುವಟಿಕೆಯಲ್ಲಿ ಬಳಸಿಕೊಳ್ಳುವಂತದ್ದು ಅದನ್ನೆಲ್ಲ ನಾವು ನಮ್ಮ ಖಂಡಿಸ್ತಾ ಇದ್ದೇವೆ ಅದನ್ನು. ನಾವು ಅದಕ್ಕೆ ಅದರ ಪರವಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಅದನ್ನು ನಿಲ್ಲಿಸಬೇಕು. ಮಹಿಳೆಯರು ಎಲ್ಲಿ ಬೇಕೋ ಅಷ್ಟು ಮಾತ್ರ ನಾವು ಸೀಮಿತವಾಗಿದ್ರೆ ಪರವಾಗಿಲ್ಲ, ಮಿತಿ ಮೀರಿ ಅನವಶ್ಯಕವಾಗಿ ಈಗೆಲ್ಲ ಮಾಡುವಂಥದ್ದನ್ನು ನಮ್ಮ ಈ ದುರ್ಗಸೇನೆಯ ಪರವಾಗಿ ನಾವು ಈ ಹೋರಾಟಕ್ಕೆ ಇಳಿದಿದ್ದೇವೆ. ಓಕೆ, ಹಾಗೇನೆ ಇದೀಗ ಮಸಾಜ್ ಪಾರ್ಲರ್ಗಳಿರುತ್ತೆ ಅದರಲ್ಲಿ ಇದೀಗ ಏನು ಲೇಡೀಸ್ಗೆ ಲೇಡೀಸ್ ಮಸಾಜ್ ಮಾಡುವಂಥದ್ದು ಅಥವಾ ಅಲ್ಲಿ ಕೆಲಸಕ್ಕೆ ಇರುವಂಥವ್ರನ್ನ ಬಳಸ್ಕೊಳ್ಬಹುದು, ಅದೇ ರೀತಿ ಜೆಂಟ್ಸ್ ಕಂದಾಗ ಜೆಂಟ್ಸೇ ಆ ರೀತಿ ಮಸಾಜ್ ಮಾಡುವಂಥದ್ದು ಒಂದು ಕೆಲಸಗಳಿಗೆ ಅವರು ತೊಡಗಿಸ್ಕೊಳ್ಬಹುದು. ಆದರೆ ಇದೀಗ ಕೆಲವು ಜೆಂಟ್ಸ್ ಒಂದು ಪಾರ್ಲರ್ಗಳಲ್ಲಿ ಲೇಡೀಸ್ ಇರುವಂತಹ ಒಂದು ಅವಶ್ಯಕತೆ ಇರ್ತದ ಅಂತ. ಜೆಂಟ್ಸ್ಗೆ ಜೆಂಟ್ಸ್ ಅಂತ ಹೇಳಿದ್ರೆ ಪರವಾಗಿಲ್ಲ, ಆದರೆ ಲೇಡೀಸ್ಗೆ ಮಾಡಿದ್ರು ಪರವಾಗಿಲ್ಲ, ಆದರೆ ಮಸಾಜ್ ಸೆಂಟರ್ ಅದು ಅವಶ್ಯಕತೆ ಉಂಟಾ? ನಾವೀಗ ಬೆಳೆದು ಬಂದ ಹಿಂದಿನ ಕಾಲದವರು ಆ ಮಸಾಜ್ ಸೆಂಟರ್ ಇದನ್ನು ಅಳವಡಿಸಿದಾರ? ಇಲ್ಲ, ಆಧುನಿಕ ಯುಗದಲ್ಲಿ ಮಸಾಜ್ ಇರಲಿಲ್ಲ, ಯಾಕಂದ್ರೆ ಅವರವರ ಮನೆಯಲ್ಲೇ ಮಾಡುವಂತ ಕೆಲಸ. ಈಗ ಇದೆಲ್ಲ ನಮ್ಗೆ ಅವಶ್ಯಕತೆ ಉಂಟಾ? ಈ ದುಡಿಯಲಿಕ್ಕೋಸ್ಕರ ನಾವು ಏನ್ ಬೇಕಾದ್ರೆ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಕಾನೂನು ಪರವಾಗಿ ಮಾಡಿದ್ರೆ ಪರವಾಗಿಲ್ಲ, ಕಾನೂನು ವಿರುದ್ಧವಾಗಿ ಕೆಲವು ಚಟುವಟಿಕೆ ನಡೀತಾ ಉಂಟಲ್ಲ ಅದನ್ನು ಖಂಡಿಸುತ್ತೇವೆ ನಾವು ಅಷ್ಟೇ. ಓಕೆ, ಹಾಗೆ ನೀವು ನಮ್ಮ ಮಂಗಳೂರಿನಲ್ಲಿ ಗಮನಿಸಿದಾಗ ನಮಗೆ ಕೆಲವೊಂದಿಷ್ಟು ಏನು ಲೈಸೆನ್ಸ್ ಇರುವಂತಹ ಒಂದು ಮಸಾಜ್ ಸೆಂಟರ್ಗಳಿದೆ, ಜೊತೆಗೆ ಲೈಸೆನ್ಸ್ ಇಲ್ಲದೆ ಇರುವಂಥದ್ದು ಕೂಡ ಎಷ್ಟೋ ಒಂದು ನಡೀತಾ ಇರುವಂಥದ್ದು. ಆದರೂ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಯಾಕೆಲ್ಲ ಹಿಂದೇಟ್ ಹಾಕ್ತಾರೆ ಅಂತ ಗೊತ್ತಿಲ್ಲ.
ಅದು ಯಾಕೆ ಅಲ್ಲಿದು ಪ್ರಮುಖರು ಎಂತ ಮಾಡ್ತಾರೆ ಈಗ ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅದಕ್ಕೆ ಆಕ್ಷನ್ ತಕೊಂಡಿದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ ಅದಕ್ಕೆ ಆಕ್ಷನ್ ತಕೊಳ್ಬೇಕಿದ್ದವರು ಸರಿಯಾಗಿ ತಕೊಳ್ತಿದ್ರೆ ಇವತ್ತು ನಮಗೆ ಈ ಇದಕ್ಕೆ ಸ್ಟೇಜ್ಗೆ ನಾವು ಬಂದು ನಿಂತ್ಕೊಳ್ಬೇಕಾಗಿ ಇರ್ತಿರ್ಲಿಲ್ಲ ಅದಕ್ಕೆ ತಕ್ಕ ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳಿಗೆ ನಾವು ಹೇಳೋದು ಇಷ್ಟೇ ಅದಕ್ಕೆ ಯಾವ ಕ್ರಮ ತಕೊಳ್ಬೇಕು ಅದನ್ನು ಅವರು ತಕೊಳ್ಳಬೇಕು ಇಲ್ಲದಿದ್ರೆ ಈ ಮಸಾಜ್ ಸೆಂಟರ್ ಇಂದ ತುಂಬಾ ಮನೆಗಳು ಹಾಳಾಗ್ತದೆ ಕೆಲವು ಹೆಣ್ಣು ಮಕ್ಕಳು ಬೇರೆ ಕೆಲಸಕ್ಕೆ ಹೋಗ್ತವೆ ಅಂತ ಹೇಳಿ ಆ ಮಸಾಜ್ ಸೆಂಟರ್ ಗೆ ಹೋಗ್ತಾರೆ ಮನೆಯವರಿಗೆ ಗೊತ್ತಿರೋದಿಲ್ಲ ಅವರು ಮಸಾಜ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಯಾವುದೋ ಒಂದು ಮಾಲ್ ಅಲ್ಲಿ ಕೆಲಸ ಮಾಡ್ತವೆ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಆ ಹುಡುಗಿಗೆ ಮನೆಯವರಿಗೆ ಆ ಮಸಾಜ್ ಸೆಂಟರ್ ಅಲ್ಲಿ ಕೆಲಸ ಮಾಡೋದು ಎಲ್ಲಿಯಾದರೂ ಗೊತ್ತಾದ್ರೆ ಅದು ಆ ಮನೆಯವರಿದು ಪರಿಸ್ಥಿತಿ ಏನಾಗಬಹುದು ಅದಕ್ಕೋಸ್ಕರ ಆ ಅಧಿಕಾರಿಗಳಿಗೆ ತುಂಬಾ ಕಂಪ್ಲೇಂಟ್ ಕೊಟ್ಟರು ಅವರು ಕೆಲವರು ಯಾವ ವಿಷಯಕ್ಕೆ ಇದಾಗಿ ಅವರು ಅದನ್ನ ಇದು ಮಾಡೋದಿಲ್ಲ ಅಂತ ನಮಗೆ ಗೊತ್ತಿಲ್ಲ ಆದರೂ ಕೆಲವು ಅಧಿಕಾರಿಗಳು ಒಂದು ಸತಿ ಹೋಗಿ ಏನ ಹೇಳ್ತಾರೆ ಏನ ಗೊತ್ತಿಲ್ಲ ನಮಗೂ ತಿಳಿದು ಬಂದಿಲ್ಲ ಆದರೆ ಅವರು ಆಕ್ಷನ್ ತಕೊಳ್ತಿದ್ರೆ ಇವತ್ತಿಗೆ ನಮಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ನಾವು ಇವತ್ತು ಮುಂದೆ ಹೋಗುವಂತ ದಿನ ನಮಗೆ ಬರ್ತಿರಲಿಲ್ಲ ಅವರಾಗಿ ಅದರ ಆಕ್ಷನ್ ತಕೊಂಡು ಒಳ್ಳೆ ರೀತಿಯಲ್ಲಿ ಅದನ್ನು ಸಾಲ್ವ್ ಮಾಡಿ ಲೈಸೆನ್ಸ್ ಕೊಡುವಾಗ್ಲೇ ಅದಕ್ಕೆ ಒಂದು ಕ್ರಮಬದ್ಧವಾಗಿ ಈ ತರ ನಡೆಯಬೇಕು ಪಾರ್ಲರ್ ಅಂತ ಹೇಳಿದ್ರೆ ಮಸಾಜ್ ಆಗಿರಬಹುದು ಅಥವಾ ಇನ್ನಿತರ ಅದನ್ನು ಕ್ರಮಬದ್ಧವಾಗಿ ನಡೆಸಿದ್ರೆ ನಮ್ಮಂತ ನಾವು ಸಂಘಟನೆಯವರು ಹೇಳುವಂತ ಅವಶ್ಯಕತೆ ಇಲ್ಲ ಅಲ್ಲಿ ಇದು ಯಾವುದು ಮಸಾಜ್ ಪಾರ್ಲರ್ ಅಂತ ಇಡ್ತಾರೆ ಅದರೊಳಗೆ ಬೇಡದಲ್ಲ ನಡೆಯುವಂತದಕ್ಕೆ ಇದೆಲ್ಲ ನಡೆಯುವುದಕ್ಕೆ ಮಾತ್ರ ನಾವು ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದೇವೆ ಅಷ್ಟೇ ವಿರುದ್ಧ ಇದಕ್ಕೆ ನಾವು ಓಕೆ ಇದು ಅಧಿಕಾರಿಗಳು ಅಂತ ಹೇಳಿದ್ರೆ ಅಧಿಕಾರಿಗಳು ಇದರ ಪರವಾಗಿ ಗಂಭೀರವಾಗಿ ಪರಿಗಣಿಸಬೇಕು ಇದು ಖಾಲಿ ಒಂದು ಲೈಸೆನ್ಸ್ ಕೊಡುವುದಲ್ಲ ಮುಂದೆ ಆ ಪಾರ್ಲರ್ ಆಗಿರಬಹುದು ಅದು ಯಾವ ರೀತಿಯಲ್ಲಿ ನಡೆಯತಾ ಉಂಟು ಅದನ್ನು ಪರಿಶೀಲನೆ ಮಾಡುವಂತ ಕೆಲಸ ಈ ಅಧಿಕಾರಿಗಳಿಗೆ ಅದನ್ನು ಒಂದು ತಿಂಗಳಿಗೆ ಒಂದು ಸಲ ಭೇಟಿ ಕೊಟ್ಟು ಅಲ್ಲಿ ಅದನ್ನು ಯಾವ ರೀತಿಯಲ್ಲಿ ನಡೆಯತಾ ಉಂಟು ಇದರಿಂದ ಏನಾದರೂ ಬೇರೆ ವ್ಯವಹಾರ ನಡೆಯತಾ ಉಂಟಾ ಇದು ಕಾನೂನಿನ ಚೌಕಟ್ಟಲ್ಲಿ ನಡೆಯತಾ ಉಂಟಾ ಅದರ ಪರವಾಗಿ ಅವರು ಸ್ವಲ್ಪ ಗಮನ ಹರಿಸಿದ್ರೆ ಇಂತದೆಲ್ಲ ಆಗ್ತಾ ಇರಲಿಲ್ಲ ಮಸಾಜ್ ಪಾರ್ಲರ್ ಗಳಲ್ಲಿ ಈ ರೀತಿ ಒಂದು ಏನು ಕೆಲಸಗಳು ಅಥವಾ ಈ ರೀತಿ ಒಂದು ಅಕ್ರಮವಾಗಿ ಕೆಲವೊಂದು ನಡೆಯುವಂತದ್ದು ಸಹಜವಾಗಿರುತ್ತೆ ಆದ್ರೆ ಇದೀಗ ಕೆಲವೊಂದಿಷ್ಟು ಪಾರ್ಲರ್ ಗಳಲ್ಲಿಯೂ ಕೂಡ ಅವರು ಈ ರೀತಿ ಮಸಾಜ್ ಸೆಂಟರ್ ಗಳನ್ನಾಗಿ ಮಾಡ್ಕೊಂಡಿರ್ತಾರೆ ಅಂತ ಬ್ಯೂಟಿ ಪಾರ್ಲರ್ ಹೌದು ಕೇಳಿದೇವೆ ಆದ್ರೆ ನಮಗೆ ಕರೆಕ್ಟ್ ಆಗಿ ಅದರದ್ದು ವಿಷಯ ಮಾಹಿತಿ ಬಂದಿಲ್ಲ ಆದ್ರೆ ಪಾರ್ಲರ್ ಅಲ್ಲೂ ಹಾಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಆದ್ರೆ ಅದರಿಂದ ಇದ್ರೂ ನಾವು ಇನ್ನು ಮುಂದೆಗೆ ಜಾಗೃತೆಯಾಗಿ ಅದರ ವಿಷಯ ಬಂದ್ರೆ ನಾವು ಅದರದ್ದು ವಿಷಯದಲ್ಲೂ ಕೂಡ ನಾವು ಎದುರು ನಾವು ನಮ್ಮ ಸಂಘಟನೆಯ ಪರವಾಗಿ ಚರ್ಚೆ ಮಾಡಿಕೊಂಡು ಮುಂದೆಗೆ ಏನ್ ಮಾಡಬೇಕು ಅದರ ಪರವಾಗಿ ನಮ್ಮ ಹಿರಿಯರ ಹತ್ರ ಮಾತಾಡಿ ಮುಂದೆ ಹೋಗ್ತೇವೆ ಓಕೆ ಕೆಲವೊಂದಿಷ್ಟು ಬ್ಯೂಟಿ ಪಾರ್ಲರ್ ಗಳು ಕೂಡ ಲೈಸೆನ್ಸ್ ಇಲ್ಲದೆ ನಡೆಯುವಂತದ್ದು ಎಷ್ಟೋ ಪಾರ್ಲರ್ ಗಳು ಇರಬಹುದಾ ಅಂತ ಇರಬಹುದೇನೋ ಇರಬಹುದು ಲೈಸೆನ್ಸ್ ಇದ್ದು ಇರಬಹುದು ಇಲ್ಲದಿನ್ನೂ ಇರಬಹುದು ಅದನ್ನು ಗಮನಿಸಬೇಕಾದದ್ದು ಯಾರು ಅದರ ಯಾರಿದ್ದಾರೆ ಮೇಲಿನವರು ಅದನ್ನು ಗಮನಿಸಬೇಕು ಆ ಲೈಸೆನ್ಸ್ ಇಲ್ಲದನ್ನು ಹೇಗೆ ಅವರು ಲೈಸೆನ್ಸ್ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದನ್ನು ಅವರು ನೋಡ್ಕೊಳ್ಬೇಕಾದದ್ದು ಅಲ್ಲಿ ಹೋಗಿ ಪುನಃ ಹೆಣ್ಣು ಮಕ್ಕಳು ಈ ತರ ಆಗ್ತಾ ಲೈಸೆನ್ಸ್ ಇಲ್ಲದೆ ಮಾಡುವಂಥದ್ದು ಅದು ಸಹ ಒಂದು ಕಾನೂನು ಬಾಹಿರವೇ ಅದಕ್ಕೆ ಕಾನೂನಿನ ಚೌಕಟ್ಟಲ್ಲಿ ಏನಿದೆಯಾ ನಮ್ಮ ಸರ್ಕಾರ ಏನು ನಿಯಮಿತವಾಗಿ ಹೇಳಿಕೊಂಡಿದೆ ಅದನ್ನು ಮಾಡಿಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ ನಮಗೆ ಮಸಾಜ್ ಪಾರ್ಲರ್ಗಿಂತ ನಮಗೆ ಸ್ಟಿಲ್ ಗೇಮ್ ಅಂತದ್ದು ಏನುಂಟ ಅದರ ಕಡೆ ನಾವು ಗಮನ ಹರಿಸ್ತಿದ್ದೇವೆ ಅದರ ಕಡೆಯಾಗಿ ನಾವೀಗ ಹೆಚ್ಚು ಮಾತಾಡಲಿಕ್ಕೆ ಬಯಸ್ತೇವೆ ಯಾಕೆಂದ್ರೆ ಮಸಾಜ್ ಪಾರ್ಲರ್ ಒಂದು ಹೆಣ್ಣಿನ ಹೊಟ್ಟೆ ಅದರಲ್ಲಿ ಒಂದು ಹೆಣ್ಣಿನ ಜೀವನವೇ ಅದರಲ್ಲಿ ನಡೆಯುವಂಥದ್ದು ಅದು ಎಷ್ಟು ಬೇಕೋ ಅಷ್ಟು ಆದರೆ ನಾವೇನು ಅದು ಇದು ಮಾಡೋದಿಲ್ಲ ಕಾನೂನು ಬಾಹಿರವಾಗಿ ಮಾತ್ರ ನಾವು ಖಂಡಿತ ನಮ್ಮ ಸಂಘಟನೆ ಪರವಾಗಿ ಅದಕ್ಕೆ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ಕಾನೂನು ಬಾಹಿರ ಅನೈತಿಕ ಚಟುವಟಿಕೆ ಆಗಿರಬಹುದು ಒಳಗಿಂದೊಳಗೆ ಬೇರೆ ಏನಾದರೂ ಚಟುವಟಿಕೆ ಆಗುವಂಥದ್ದಿದ್ರೆ ನಮ್ಮ ಸಂಘಟನೆಯಿಂದ ನಾವು ಖಂಡಿತ ದುರ್ಗಾಸೇನೆಯಿಂದ ನಾವು ಅದನ್ನು ಪ್ರತಿಭಟಿಸ್ತೇವೆ ಓಕೆ ಸ್ಕಿಲ್ ಗೇಮ್ನ ಬಗ್ಗೆ ನೀವೇನು ಹೇಳ್ತೀರಾ ಸ್ಕಿಲ್ ಗೇಮಿನಿಂದ ತುಂಬಾ ಮನೆ ಹಾಳಾಗ್ತಾ ಇದೆ ತುಂಬಾ ಬಡತನದ ಮನೆಯಿಂದಲೂ ಅವರು ಗಂಡಸರು ಆಟ ಆಡ್ಲಿಕ್ಕೋಸ್ಕರ ತನ್ನ ಮನೆಯಿಂದ ದುಡ್ಡ ದಿನದ ಸಂಬಳವನ್ನು ವಾರಕ್ಕೆ ಸಿಕ್ಕುವಾಗ ಆ ಸಂಬಳವನ್ನು ಹಿಡಿದುಕೊಂಡು ಹೋಗಿ ಮನೆಗೆ ಕೊಡುದಲ್ಲ ಆ ಇದಕ್ಕೆ ಕೊಡ್ತಾರೆ ಹೋಗಿ ಆ ಗೇಮ್ ಎಲ್ಲಿ ಆಡ್ತಾರೆ ಅಲ್ಲಿ ಹೋಗಿ ಕೊಡ್ತಾರೆ ಪಾಪ ಹೆಂಡತಿ ಮಕ್ಕಳು ತುಂಬಾ ಕಷ್ಟ ಪಡ್ತಾರೆ ಅವರಿಗೆ ಊಟಕ್ಕೂ ಗತಿ ಇರುವುದಿಲ್ಲ ಎಷ್ಟು ಹೆಂಗಸರು ಬಂದು ನಮಗೆ ಕಂಪ್ಲೇಂಟ್ ಮಾಡ್ತಾರೆ ಹೀಗೆ ಆಗ್ತಾ ಉಂಟು ನಾವು ಏನ್ ಮಾಡೋದು ಅಂತ ಆದ್ರೆ ಗಂಡಸರಿಗೆ ಅದರ ಪರಿವೇ ಇಲ್ಲ ಅದಕ್ಕೋಸ್ಕರ ಈ ಗೇಮ್ಸ್ ನಡೆಸ್ತಾರಲ್ಲ ಅವರಿಗೆ ನಾವು ಹೇಳೋದಿಷ್ಟೇ ಅದನ್ನು ಫುಲ್ ಬಂದ್ ಮಾಡಲೇಬೇಕು ಯಾಕೆ ಹೇಳಿದ್ರೆ ಆ ಈ ಹೆಂಗಸರ ಪಾಲೇನು ಆ ಮಕ್ಕಳ ಭವಿಷ್ಯ ಏನು ಪಾಪ ಮನೆಯ ಬಂಗಾರ ಮಾರ್ತಾರೆ ಕರಿಮಣಿಯೂ ಹೋಗ್ತದೆ ಅದಲ್ಲದೆ ಹಾಕುವ ಒಂದು ಸಣ್ಣ ಮೂಗುತ್ತಿ ಆಗ್ಲಿ ಒಂದು ಎಂತ ಮನೆಯಲ್ಲ ಏನಿದ್ದ ಸಾಮಾನನ್ನು ಮಾರುವ ಸ್ಥಿತಿಗೆ ಬರ್ತಾರೆ ಗಂಡಸರು ಯಾಕಂದ್ರೆ ಅಷ್ಟು ಆಟದ ಬಗ್ಗೆ ಹುಚ್ಚುತನ ಬೆಳೆದಿರ್ತದೆ ಅವರಿಗೆ ಹೌದು ಅದು
ನಮಗೆ ಆಗಬಾರದು. ಯಾಕಂದ್ರೆ ಹೆಂಗಸು ಒಂದು ಮದುವೆಯಾಗಿ ಬರುವುದು ಆ ಗಂಡನನ್ನು ನಂಬಿಕೊಂಡು ಅವಳ ಸಂಸಾರ ಸಾಗಿಸಲಿಕ್ಕೋಸ್ಕರ ಅದನ್ನು ಬಿಟ್ಟು ಈ ಮದುವೆಯಾಗಿ ಇಷ್ಟು ಕಷ್ಟಪಟ್ಟು ಜೀವನ ಮಾಡಬೇಕು ಅಂತ ಹೇಳಿದ್ರೆ ಆ ಕಣ್ಣೀರು ಎಷ್ಟು ಸುರಿಸ್ತಾಳ ಅದು ಒಳ್ಳೆಯದಲ್ಲ ಅಂತ ನಾವು ನೆನೆಸ್ತೇವೆ. ಅದಕ್ಕೋಸ್ಕರ ನಾವೀಗ ಹೆಚ್ಚಾಗಿ ಹೆಂಗಸರ ಪರವಾಗಿ ನಾವು ಇದನ್ನು मकड़े आगिरबहुदु मग आगिरबहुदु अथवा गंडने आगिरबहुदु नमगे मनवी बंदिदे याकंद्रे बडतनदिंद बंदिर्तारे कूलिगे मेस्त्री आगिरबहुदु सण्ण सण्ण केलसक्के होग्ताने सोमवारदिंद शनिवार तनक दुडिताने आ दुडिद हणवन्नु नेरवागि मनेगे स्वल्प हाकदे पूर्तियागि आ सिल्गेमगे हाकुवंतद्दु ಅದು ತುಂಬಾ ನಮಗೆ ಕಂಪ್ಲೆಂಟ್ಸ್ ಬಂದಿದೆ. ಮನೆಯಲ್ಲಿ ನಮಗೆ ಮಕ್ಕಳನ್ನು ಸಾಕಲಿಕ್ಕೆ ಕಷ್ಟ ಆಗ್ತಾ ಉಂಟು. ಈಗ ವಿದ್ಯೆಗೆ ಅಷ್ಟಷ್ಟು ಕೊಡಬೇಕು ಮೇಡಂ. ಇದನ್ನ ಹೇಗಾದರೂ ಆ ಸ್ಟಿಲ್ ತುಂಬಾ ಈಗಿನ ಎಜುಕೇಶನ್ ನಿಮಗೆ ಗೊತ್ತೇ ಇದೆ. ಎಷ್ಟೇ ಆಗಲಿ ಅವರು ತಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಮುಂದಿನ ಇದಕ್ಕೋಸ್ಕರ ಅವರು ಬೆಳೆಸಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ. ಆ ಕಷ್ಟಪಡುವ ಹೆಂಗಸರಿಗೆ ಗೊತ್ತಿದೆ ಅದರ ನೋವು ಏನು ಅಂತ ಹೇಳಿ. ಹೌದು. ಆದ್ರಿಂದ ಅವರು ನಮಗೆ ತುಂಬಾ ಸಾಧಾರಣ ಒಂದು 10 15 ರಿಂದ ನಮಗೆ ಕಂಪ್ಲೆಂಟ್ಸ್ ಬಂದಿದೆ ಇದರ ಪರವಾಗಿ. ಇದನ್ನು ಮುಖ್ಯವಾಗಿ ನಿಲ್ಲಿಸಬೇಕು ಮೇಡಂ. ನೀವು ಹೋರಾಟ ಮಾಡಿದ್ರೆ ಮಾತ್ರ ಅಥವಾ ಸಂಘಟನೆ ಮುಖಾಂತರ ಒಳ್ಳೆಯದಾಗುತ್ತದೆ. ಸಂಘಟನೆ ಮುಖಾಂತರವೇ ಇದನ್ನ ನಿಲ್ಲಿಸಬೇಕು ಅಥವಾ ನೀವು ಅದಕ್ಕೆ ನಾವು ಯಾರಿಗೆ ಮನವಿ ಕೊಡಬೇಕಾ ಅದನ್ನ ಮನವಿ ಕೊಟ್ಟಿದ್ದೇವೆ. ಅದನ್ನ ಅವರಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಕಾನೂನಿನಲ್ಲಿ ಅದನ್ನ ಸರಿಪಡಿಸಬೇಕು ಅಂತ ನಾವು ಅವರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಓಕೆ, ಈಗ ಸ್ಕಿಲ್ ಗೇಮ್ ನ ಬಗ್ಗೆ ಈ ಒಂದು ಏಕ ಎಷ್ಟೊಂದು ಜನ ಬಡತನದಲ್ಲಿ ಇರ್ತಾರೆ ಅವರ ಮನೆಯವರು ಈ ಸ್ಕಿಲ್ ಗೇಮ್ ಗೆ ಹೋಗುವಂತದ್ದು ಅದರಿಂದ ಅವರಿಗೆ ಸಾಕಷ್ಟು ಕಷ್ಟ ಆಗ್ತಾ ಇರುವಂತದ್ದು ಆದರೆ ಇಷ್ಟೆಲ್ಲ ಒಂದು ಕ್ರಮಗಳು ನಡೆಯತಾ ಇದ್ರೂ ಕೂಡ ಇಂತಹ ಘಟನೆಗಳು ಆದರೆ ಕ್ರಮವನ್ನ ತೆಗೆದುಕೊಳ್ಳಲಿಕ್ಕೆ ಅಥವಾ ಅದನ್ನ ನಿಲ್ಲಿಸುವಂತ ಒಂದು ಪ್ರಯತ್ನವನ್ನ ಯಾಕೆ ಮಾಡೋದಿಲ್ಲ ಅಂತ ಅದು ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಈಗ ಅಧಿಕಾರಿಗಳೇ ಮಾಡಬೇಕಿತ್ತು ಅದನ್ನ ಅದರಲ್ಲೂ ಈಗ ಇಷ್ಟೆಲ್ಲ ನಡೀತದೆ ಅಂತ ಯಾರು ಕಣ್ಣು ಮುಚ್ಚಿ ಮಾಡೋದಿಲ್ಲ. ಈ ಗೇಮ್ಸ್ ಆಗೋದು ಅದು ಓಪನ್ ಆಗ್ತಾ ಓಪನ್ ಅಲ್ಲಿ ಆಗ್ತಾ ಉಂಟು. ಅದಕ್ಕೆ ತಕ್ಕ ಆ ಅಧಿಕಾರಿಗಳು ಹೋಗಿ ಅಲ್ಲಿ ವಿಚಾರಿಸ್ಕೊಳ್ಬೇಕು. ಈಗ ನಮಗೆ ಬಂದ ಕಂಪ್ಲೇಂಟ್ ಪ್ರಕಾರದಿಂದ ನಾವು ಎದುರು ಹೋಗ್ತಾ ಇದ್ದೇವೆ. ಯಾಕಂದ್ರೆ ಅಲ್ಲಿ ಸರಿಯಾದ ಇದರಿಂದ ಅವರಲ್ಲಿ ನಮಗೆ ಇದು ಸಿಕ್ಕಲಿಲ್ಲ ಅಂತ ಈ ಹೆಂಗಸರು ಬಂದು ಹೇಳ್ತಾ ಇರ್ತಾರೆ. ನಮಗೆ ಅಲ್ಲಿ ನ್ಯಾಯ ಸಿಕ್ಕಲಿಲ್ಲ, ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಎಂತ ಇದು ಮಾಡಿದ್ರು ನಮಗೆ ಆ ವಿಷಯದಲ್ಲಿ ನ್ಯಾಯ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಈಗ ನಾವು ಹೇಳ್ತಾ ಇರೋದು ಅಷ್ಟೇ, ಆ ಪಾಪದ ಮನೆಯ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ಹಾಳುತನದ ಗೇಮ್ಸ್ ಅನ್ನು ಕೂಡಲೇ ನಿಲ್ಲಿಸಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಕಷ್ಟ ಆದರೂ ಚಿಂತಿಲ್ಲ, ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧವಿದ್ದೇವೆ. ಎಸ್, ಹಾಗೆ ಈಗ ನಾವು ಒಂದು ಶೇಕಡಾ 100 ರಷ್ಟು ಪ್ರಮಾಣವನ್ನ ತೆಗೆದುಕೊಂಡ್ರೆ ಈ ಸ್ಕಿಲ್ ಗೇಮ್ ನಲ್ಲಿ ಅಡಿಟ್ ಆಗಿರುವಂತ ಸಂಖ್ಯೆ ಎಷ್ಟು ಇರಬಹುದು ಅಂತ. 100 ರಲ್ಲಿ ತೆಗೆದುಕೊಂಡ್ರೆ ಸಾಧಾರಣ 75 ಮಂದಿ ಅದರಲ್ಲಿ 75 ಸಾಧಾರಣವಾಗಿ ಅದರಲ್ಲಿ ಇರ್ತಾರೆ ಹೆಚ್ಚಿನವರು. ನಮಗೆ ತುಂಬಾ ಕಂಪ್ಲೇಂಟ್ಸ್ ಬಂದಿದೆ ಕೆಲ ವಿಷಯದಲ್ಲಿ, ಅಂದ್ರೆ ಸ್ಕಿಲ್ ಗೇಮ್ ನ ಪರವಾಗಿ ಜಾಸ್ತಿ ಬಂದು ಅದೊಂದಿಗೆ ಫ್ಯಾಷನ್ ಆಗಿ ಹೋಗಿದೆ. ಎಷ್ಟೇ ಬಡವನ ಇರಲಿ, ಈಗ ಬೇರೆವನು ಹೋಗುವಾಗ ನಾನು ಹೋಗ್ತೇನೆ ಅವನ ತರ ಅಂತ ಹೇಳಿ ಹೋಗ್ತಾರೆ. ಆದ್ರೆ ಮನೆ ಪರಿಸ್ಥಿತಿಯನ್ನು ನೋಡಿಕೊಳ್ಳೋದಿಲ್ಲ. ಮನೆಯಲ್ಲಿ ಪರಿಸ್ಥಿತಿಯಲ್ಲಿ ಅಲ್ಲಿ ಹೆಂಡತಿ ಪಾಪ ಮನೆ ನಾಲ್ಕು ಮನೆ ಕೆಲಸ ಮಾಡಿದ್ರು ಚಿಂತಿಲ್ಲ, ನಾನು ಜಾಲಿ ಮಾಡ್ತೇನೆ. ಬೇರೆಯವರೊಟ್ಟಿಗೆ ಫ್ರೆಂಡ್ಸಿನ ಸಹವಾಸ ಇರಬಹುದು, ಅದು ಇನ್ನೊಬ್ಬ ಹೋಗ್ತಾನೆ ನನ್ನದು ಫ್ರೆಂಡ್ಸ್ ಫ್ರೆಂಡ್ ಅಂತ ನಾನು ಹೋಗ್ತೇನೆ ಅಂತ ನೆನೆಸ್ಕೊಂಡಿರಬಹುದು. ಆದ್ರೆ ಅವನಿಗೆ ಆ ಮನೆ ಪರಿಸ್ಥಿತಿ ಆಗ ಅರ್ಥ ಆಗುದಿಲ್ಲ. ಆ ಕುಡಿಕತನ ಫ್ರೆಂಡ್ಶಿಪ್ ಅದೆಲ್ಲ ಮಾಡಿಕೊಂಡೆ ಈ ಹಾಳು ಇದಕ್ಕೆ ಹೋಗ್ತಾ ಇರ್ತಾರೆ. ಅದನ್ನೆಲ್ಲ ಕಡ್ಡಾಯವಾಗಿ ನಾವು ಹೇಳೋದಷ್ಟೇ, ನಾವು ರಿಕ್ವೆಸ್ಟ್ ಮಾಡೋದು ಅಷ್ಟೇ, ಇದು ಖಂಡಿತವಾಗಿ ನಿಲ್ಲಬೇಕು. ಇದು ಮಹಿಳಾ ಪರವಾಗಿ ನಮ್ಮದೊಂದು ವಿನಂತಿ ಅಂತಲೇ, ಅಂದ್ರೆ ಸರ್ಕಾರಕ್ಕೆ ನಾವು ಮೊನ್ನೆ ಮನವಿ ಕೊಟ್ಟಿದ್ದೇವೆ. ಅದನ್ನೊಂದು 10 ದಿವಸ ಅವರಿಗೆ ಹೇಳಿದೆವೆ, 10 ದಿವಸದೊಳಗೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ. ಆ ಮನವಿಯಲ್ಲಿ ಇನ್ನು ಮುಂದಕ್ಕೆ ನೋಡಬೇಕು ಯಾವ ರೀತಿಯಲ್ಲಿ ಅವರು ಅದನ್ನ ಎಷ್ಟು ತೆಗೆದುಕೊಂಡಿದ್ದಾರೆ, ಅದರ ಪರವಾಗಿ ಎಷ್ಟು ಇದನ್ನ ಹೇಗೆ ನಿಲ್ಲಿಸೋ ಯಾವ ರೀತಿಯಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳಿ ಆ ಸರ್ಕಾರಕ್ಕೆ ಬಿಟ್ಟ ವಿಷಯ. ಮತ್ತೆ ಅದು ಸಹ ನಿಲ್ಲಿಸದಿದ್ದಲ್ಲಿ ನಮ್ಮ ಸಂಘಟನೆಯಿಂದ ಏನು ಮಾಡಬೇಕು ಅಂತ ಹೇಳಿ ಉತ್ತರ ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ನಮ್ಮ ಶ್ರೀರಾಮ ಸೇನೆಯಿಂದ ಅದನ್ನು ಹಿರಿಯವರ ಹತ್ರ ಮಾತಾಡಿ ಅದನ್ನು ಯಾವ ರೀತಿಯಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಂಡು, ಮತ್ತೆ ನಾವು ಮಹಿಳೆಯರ ಪರವಾಗಿ ಹೆಚ್ಚಾಗಿ ನಮ್ಮದು ಇರೋದು ಮಹಿಳಾ ಸಂಘ, ಮಹಿಳೆಯರ ಪರವಾಗಿ ಇರುವಂತದ್ದು, ಅದನ್ನು ನಿಲ್ಲಿಸಿ ಖಂಡಿತ ನಿಲ್ಲಿಸ್ತೇವೆ. ಓಕೆ, ಹಾಗೇನೆ ಇದೀಗ ಮಸಾಜ್ ಪಾರ್ಲರ್ಗಳು ಇತ್ತೀಚಿನ ದಿನಗಳಲ್ಲಿ ಬಂದಿರುವಂತದ್ದು ಅಥವಾ ಹಿಂದೆ ಕೂಡ ಇತ್ತ ಅಂತ? ಆಧುನಿಕ ಯುಗ ಅಂತ ಹೇಳಿದ್ರೆ ಅದು ಇದ್ದದ್ದೆ. ಮಸಾಜ್ ಅಲ್ಲ, ಪಾರ್ಲರ್. ಯಾಕೆಂದ್ರೆ ಸೌಂದರ್ಯ, ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ತನ್ನ ಸೌಂದರ್ಯವತಿ ಆಗಿರಬೇಕು ಅಂತೇಳಿ ಪಾರ್ಲರ್ಗೆ ಹೋಗುವುದು. ಅವ್ರದ್ದು ತಾನು ಸೌಂದರ್ಯ ಇರಬೇಕು ಹೆಣ್ಣು ಮಕ್ಕಳಿಗೆ, ಇಲ್ಲ ಅಂತೇಳಿ ಹೇಳುವುದಿಲ್ಲ. ಅದು ಅಲ್ಲಿ ಹೋಗಿ ಸೌಂದರ್ಯಕ್ಕೋಸ್ಕರ ಇನ್ನಿತರ ಚಟುವಟಿಕೆಯಲ್ಲಿ ಭಾಗಿಯಾಗುವಂಥದ್ದನ್ನು ನಾವು ನಮ್ಮ ಸಂಘಟನೆಯಿಂದ ಖಂಡಿಸ್ತೇವೆ.
ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಇಸ್ಪೀಟ್ ದಂಧೆ ಕೂಡ ಹೆಚ್ಚಾಗಿ ನಡೀತಾ ಇರುವಂತದ್ದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಇಸ್ಪೀಟಿನ ಪರವಾಗಿ ನಮ್ಗೆ ಅಷ್ಟು ಮಾಹಿತಿ ಬರ್ಲಿಲ್ಲ, ನಮ್ಗೆ ಅದು ಯಾರಿಗೆ ಸಂಬಂಧಪಟ್ಟಿದೆಯೋ ಅವರು ಅದನ್ನು ಕೇಳಿದ್ರೆ ಉತ್ತರ ಕೊಡುವರು. ನಮ್ಗೆ ಇಸ್ಪೀಟಿನ ಬಗ್ಗೆ ನಮ್ಗೆ ಅಷ್ಟು ಬಂದಿಲ್ಲ, ಜೂಜಾಟ ನಮ್ಗೆ ಇರ್ಬಹುದು. ಯಾಕಂದ್ರೆ ಅದರಲ್ಲೂ ಈ ತರದೇ ಒಂದು ಹೆಂಗಸರು ಅದರಲ್ಲೂ ಜೂಜಾಟ ಹಾಕಿ ಆಡಿಕೊಂಡು ಅದರಲ್ಲಿ ಸಂಸಾರ ಹಾಳು ಮಾಡುವಂತದ್ದು ತುಂಬಾ ಇರ್ಬಹುದು, ಇಲ್ಲ ಅಂತೇಳಿ ಹೇಳುದಿಲ್ಲ. ಅದನ್ನು ಸಹ ನಿಜವಾಗಿ ಅದನ್ನು ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದಾರ ಅದರ ಕಡೆ ಜೂಜಾಟ ಆಗಿರ್ಬಹುದು, ಮಸಾಜ್ ಪಾರ್ಲರ್ ಆಗಿರ್ಬಹುದು, ಸ್ಟೀಲ್ ಗಮ್ ಆಗಿರ್ಬಹುದು, ಅಥವಾ ಒಂದು ಯಾವುದೇ ಒಂದು ಅನಾದಿ ಯಾವುದು ಬೇಡದ ಕೆಲಸ ಮಾಡ್ತಾ ಇರೋ ಅದರ ಪರವಾಗಿ ನಮ್ಮ ಸರ್ಕಾರ ಹೇಳ್ಬೇಕು. ನಾವು ಅಷ್ಟೇ ಮನವಿ ಮಾಡೋದು, ಎಲ್ಲ ಹೆಣ್ಣು ಮಕ್ಕಳು ತನ್ನ ಮನೆಯನ್ನೇನು ಸ್ವಲ್ಪ ಆದ್ರೂ ನಮ್ಗೆ ಮನೆಯಲ್ಲಿ ತಂದು ಹಾಕುವಂತಿದ್ರೆ ಈ ಹೆಣ್ಣು ಮಕ್ಕಳು ಹೊರಗಡೆ ದುಡಿಯುವಂತ ಅವಶ್ಯಕತೆ ಬರುವುದಿಲ್ಲ ಅಲ್ಲಿ. ಓಕೆ, ಇದೀಗ ಮಸಾಜ್ ಪಾರ್ಲರ್ಗೆ ಹೋಗುವಂತಹ ಅಥವಾ ಅದಕ್ಕೆ ಹೋಗುವ ಆ ಕೆಲಸವನ್ನ ಮಾಡಿ ಜೀವನವನ್ನ ಸಾಗಿಸೋದಕ್ಕಿಂತ ಮುಂಚೆ ಅಥವಾ ಬೇರೆ ಏನಾದ್ರೂ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ವಾ ಅಂತ? ಯಾಕಂತ ಹೇಳಿದ್ರೆ ಎಲ್ಲರೂ ಹುಡುಗಿರು ಕೂಡ ಅದಕ್ಕೆ ಯಾಕೆ ಹೋಗುದು ಅಂತ? ಅಷ್ಟು ಹೋಗುದು ಹೇಳಿದ್ರೆ ಕೆಲವು ಮನೆಯಲ್ಲಿ ತುಂಬಾ ಬಡತನ ಇರ್ತದೆ, ಬಡತನ ಇರ್ತದೆ, ಅವರು ಅಷ್ಟು ಕಲ್ತಿರುವುದಿಲ್ಲ ಹುಡುಗಿಯರು, ಕೆಲಸ ಮಾಡುವಷ್ಟು ವಿದ್ಯೆ ಇಲ್ಲ, ಆ ವಿದ್ಯೆ ಇಲ್ಲದಿದ್ರೆ ಎಲ್ಲಿ ಹೋದ್ರೂ ಕೆಲಸ ಸಿಕ್ಕುದಿಲ್ಲ, ಹಾಗೆ ಮನೆಯಲ್ಲೇ ಇರ್ತಾರೆ, ಅವರು ತುಂಬಾ ಕಷ್ಟದಿಂದ ಇರ್ತಾರೆ, ಊಟಕ್ಕೂ ಗತಿ ಇರುವುದಿಲ್ಲ ಅವರಿಗೆ. ಆಗ ಬೇರೆಯವರ ಮುಖಾಂತರ ಗಂಡಸರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು, ಅಲ್ಲಿಂದ ಪಾಪ ಅವಳು ತನ್ನ ಜೀವನಕ್ಕೋಸ್ಕರ ಆ ದಾರಿಗೆ ಹೋಗ್ಬಹುದು. ಈಗ ಬೇಕಂತ ಯಾರು ಮಾಡುದಿಲ್ಲ, ನಮಗೂ ಗೊತ್ತಿದೆ. ಅದೇ ಅವಳಿಗೆ ಬಡತನಕ್ಕೆ ಏನಾದ್ರೂ ಬೇರೆ ಸಹಾಯ ಮಾಡಬಹುದು ಯಾರಿಗಾದ್ರೂ, ಈ ಮಸಾಜ್ ಸೆಂಟರ್ಗೆ ಕೊಂಡೋಗಿ ಆ ಬೇರೆ ಅವಳನ್ನ ದಾರಿಗೆ ಕೊಂಡೋಗುದಕ್ಕಿಂತ ಒಳ್ಳೆ ರೀತಿಯಲ್ಲಿ ಅವಳಿಗೆ ಜೀವನದ ಮಾರ್ಗ ತೋರಿಸಿಕೊಡುವಂತ ಇದು ಸಹ ಮಾಡ್ಬೇಕು ಒಂದು ಹೆಂಗಸು. ಯಾಕಂದ್ರೆ ಅವಳು ಬರುದು ತಪ್ಪು ಅಂತ ನಾವು ಹೇಳೋದಿಲ್ಲ, ಕೆಲಸಕ್ಕೆ ಅಲ್ಲಿ ಬರುವುದು ತಪ್ಪಲ್ಲ, ಅವಳ ಜೀವನಕ್ಕೋಸ್ಕರ ಅವಳು ಮಾಡ್ತಾಳೆ ಆ ಕೆಲಸವನ್ನು. ಆದ್ರೆ ಬೇರೆ ಕೆಲಸ ಮಾಡುವ ರೀತಿ ಅವಳಿಗೆ ಏನಾಗ್ತದೆ ಅದು ಮಾಡಬಹುದು ಅವಳು, ಅದನ್ನ ಅವಳೇ ಥಿಂಕ್ ಮಾಡಿ ಆ ಈ ಕೆಲಸ ಮಾಡ್ಬೇಕು. ಓಕೆ, ಅವಳ ಜೀವನವನ್ನು ನಡೆಸಬೇಕಂತ ಹೇಳಿದ್ರೆ ಆ ಕೆಲಸಕ್ಕೆ ಅವಳು ಇಳಿತಾಳೆ ಅಂತಂತದ್ದು ನೀವು ಹೇಳಿದ್ರಿ. ಆದ್ರೆ ಈಗ ಕರೆದುಕೊಂಡು ಹೋಗುವವರು ನಿಮ್ಗೆ ಏನಾದ್ರೂ ಒಂದು ಕೆಲಸ ಇದೆ ಅಥವಾ ಏನೋ ಒಂದು ಹೇಳಿ ಹೋಗ್ಬೇಕಾದವಳು ಕೂಡ ಒಂದು ಯೋಚನೆ ಮಾಡ್ಬೇಕಾಗ್ತದಲ್ಲ ಅಂತ. ಪ್ರತ್ಯೇಕವಾದಂತಹ ಬೇರೆ ಕೆಲಸವನ್ನ ಕೂಡ ಅವರು ಮಾಡಬಹುದಲ್ಲ, ಯಾಕಂತ ಹೇಳಿದ್ರೆ ಈಗ ವಿದ್ಯೆ ಇಲ್ಲ ಅಂತಂದಾಗ ಕೆಲವರು ಫ್ಯಾಕ್ಟರಿಗೆ ಹೋಗುವಂತದ್ದಾಗಿರ್ಬೋದು, ಯಾಕಂದ್ರೆ ಎಲ್ಲರೂ ಕೂಡ ವಿದ್ಯಾವಂತರೇ ಒಂದು ಗೇರು ಬೀಜ ಫ್ಯಾಕ್ಟರಿ ಆಗಿರ್ಬೋದು ಆ ತರದಕ್ಕೆ ಹೋಗ್ತಾರೆ. ಆದ್ರೆ ಅದು ಗೊತ್ತಿದ್ದವರು ಅಥವಾ ವಿದ್ಯಾವಂತರ ಹೋಗ್ಬೇಕಂತ ಇಲ್ಲ, ಈಗ ಬಡವರು ಕೂಡ ಆ ರೀತಿ ಹೋಗ್ಬೋದಲ್ಲ ಅಂತ. ಮೊದ್ಲಿನ ಕಾಲದಲ್ಲಿ ಗೇರು ಬೀಜ ಫ್ಯಾಕ್ಟರಿ ಸಾಧಾರಣ ಕಾರ್ಖಾನೆಗಳು ತುಂಬಾ ಇರ್ತಿತ್ತು, ಅದರಲ್ಲಿ ಕಾರ್ಖಾನೆಗಳಿಗೆ ಹೆಚ್ಚೇ ಹೆಂಗಸರು ಹೋಗ್ತಾ ಇದ್ದದ್ದು. ನಾವು ಸಣ್ಣ ಇರುವಾಗ ಅಥವಾ ನಮ್ಮ ಇದು ಸಣ್ಣ ಇರುವಾಗ ಅದನ್ನೆಲ್ಲ ಕೇಳಿದ್ದೇವೆ, ಹೆಂಗಸರೆಲ್ಲ ಗೇರು ಬೀಜ ಕಾರ್ಖಾನೆ ಅಥವಾ ಯಾವ್ದಾದ್ರು ಒಂದು ಫ್ಯಾಕ್ಟರಿಗೆ ಹೋಗುವಂಥದ್ದು ಕೆಲಸ ಮಾಡುತ್ತಿತ್ತು. ಈಗ ಎಲ್ಲ ಈ ಆಧುನಿಕ ಇದ ಯುಗ, ಆದ್ರಿಂದ ಟಿವಿಯಲ್ಲಿ ನೋಡಿಕೊಂಡು ನಾನು ಸೌಂದರ್ಯವತಿ ಆಗಿರಬೇಕು ಅಥವಾ ಏನಾದ್ರೂ ಆ ಹುಡುಗಿಯಲ್ಲಿ ಒಂದು ಸಣ್ಣ ಇರುವಾಗಲೇ ಇನ್ನೊಬ್ಳು ಬರ್ತಾಳೆ ಕೆಲಸ ಇಲ್ಲ, ಈ ಹುಡುಗಿಗೆ ಪಾಪ ಬಡತನದಲ್ಲೇ ಬೆಂದು ದೊಡ್ಡವಳಾಗಿರ್ತಾಳೆ, ಅವಳಿಗೆ ಆ ಸೌಂದರ್ಯದ ಕಡೆ ಸ್ವಲ್ಪ ಒಲವಿದ್ದೇ ಇರ್ತದೆ, ನಾನು ಸೌಂದರ್ಯವತಿ ಆಗಿರಬೇಕು, ನನಗೆ ಹಣ ಪಾರ್ಲರ್ಗೆ ಹೋಗುವಷ್ಟು ಹಣ ಇಲ್ಲ ನನ್ನಲ್ಲಿ. ಆಗ ಇನ್ನೊಂದು ಹೆಂಗಸು ಆ ಮಸಾಜ್ ಪಾರ್ಲರ್ ಏನಿದೆಯೋ ಅದನ್ನ ನಡೆಸುವಂತ ಹೆಂಗಸು ಅಲ್ಲಿಗೆ ಬರ್ತಾಳೆ, ಕೆಲಸದ ಆಮಿಷ ಒಡ್ಡಿಕೊಂಡು ನೀನು ಬಾಮ ನಮ್ಮಲ್ಲಿಗೆ ನಾನು ಕೊಡ್ತೇನೆ ಕೆಲಸ ಕೊಡಿಸ್ತೇನೆ ಅಂತೇಳಿ ಆಮಿಷ ಒಡ್ಡಿಕೊಂಡು ಆಗ ಈ ಹುಡುಗಿ ಅಲ್ಲಿ ಬಲಿಪಶು ಆಗ್ತಾಳೆ. ಇಂಥ ಹುಡುಗಿಯರು ಪಾಪದ ಹುಡುಗಿಯರು ಬಲಿಪಶು ಮಾಡಿಕೊಂಡು ಫಸ್ಟಿಗೆ ನಾವು ಕೆಲಸ ಕೊಡಿಸುವಾಗ ಪಾರ್ಲರಲ್ಲೇ ಕೊಡಿಸ್ತಾರೆ, ಏನೆಲ್ಲ ಮಾಡಬೇಕು ಮಸಾಜ್ ಮಾಡುವಂತ ಅಥವಾ ಇದೆಲ್ಲ ಬರಬರುತ್ತಾ ಅಲ್ಲಿಗೆ ಅಲ್ಲಿ ಬೇರೆ ರೂಪುರೇಷೆಗಳು ಬಂದು ಆ ಹುಡುಗಿ ಮತ್ತೆ ಅವಳು ಜೀವನದಲ್ಲೇ ಒಂದು ದೊಡ್ಡ ದುರಂತ ಆಗ್ಲಿಕ್ಕೆ ಆ ಒಂದು ಇದೇ ಒಂದು ಕಾರಣ ಆಗಿರ್ತದೆ. ಯಾಕಂದ್ರೆ ಅಲ್ಲಿ ಹೋದ್ರೆ ಅದರಿಂದ ಹೊರಗೆ ಬರ್ಲಿಕ್ಕೂ ಆಗುದಿಲ್ಲ, ಅದರಿಂದ ಒಳಗೆ ಇರ್ಲಿಕ್ಕೂ ಆಗುದಿಲ್ಲ, ಅಂತ ಪರಿಸ್ಥಿತಿ ಹೆಂಗಸರಿಗೂ ಬರ್ತದೆ ಯುವತಿಯರಿಗೆ. ಎಂಥ ಹೆಂಗಸರು ತುಂಬಾ ಯುವತಿಯರು ತುಂಬಾ ಜನ ಇದ್ದಾರೆ ಅದರಲ್ಲಿ ಪಾರ್ಲರ್ ಅಲ್ಲಿ ಪಾರ್ಲರ್ ಕೆಲಸಕ್ಕೆ ಅಂತೇಳಿ ಹೋದವರು ಮತ್ತೆ ಅದರಲ್ಲಿ ಮಸಾಜ್ ಮಾಡಿಸ್ಕೊಂಡು ಮತ್ತೆ ಬೇರೆ ದಂಧೆಗೆ ಕೆಲಸಕ್ಕೆ ಇಳಿಯುವವರು ಸಾಧಾರಣವಾಗಿ 100% ಫಿಫ್ಟಿ% ಅಂತೇಳಿ ಹೇಳ್ಬಹುದು. ಅದರಲ್ಲಿ ಆ ಒಂದು ದಂಧೆಗೆ ಇಳಿದಂತ ಅವರಿಗೆ ಅದರಲ್ಲಿ ಮುಂದೆ ಕೆಲಸ ಇಲ್ಲ, ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಆಗಿರ್ತದೆ ಇದರಲ್ಲಿ, ಅದೇ ಅವರಿಗೆ ಜೀವನಕ್ಕೆ ಇದನ್ನೇ ಬಂಡವಾಳವಾಗಿ ಹೋಗ್ತಾರೆ. ಓಕೆ, ಅದರ ಮನೆಯವರು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ತದೆ ಅಂತ ಹೆಣ್ಣು ಮಕ್ಕಳ ತಕ್ಷಣ ಖಂಡಿತ ಇಲ್ಲ, ಖಂಡಿತ ಇಲ್ಲ, ಮನೆಯವರಿಗೆ ಗೊತ್ತಿರುವುದಿಲ್ಲ. ನಾನೊಂದು ಮಾಲಲ್ಲಿ ಕೆಲಸ ಮಾಡ್ತೇನೆ ಅಥವಾ ನಾನೊಂದು ದೊಡ್ಡ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತೇನೆ, ತಂದೆ ತಾಯಿಗೆ ಈ ವಿಚಾರದಲ್ಲಿ ಯಾವತ್ತೂ ಅವರಿಗೆ ಮಾಹಿತಿ ಕೊಡುವುದಿಲ್ಲ, ಸುಳ್ಳು ಸುಳ್ಳೇ ಕಂಪ್ಲೇಂಟ್ ಇದು ಸುಳ್ಳು ಸುಳ್ಳು ಮಾಹಿತಿ ಕೊಟ್ಟೆ ಇದು ದಿನ ದುಡುವವರಿದ್ದಾರೆ. ಯಾಕಂದ್ರೆ ಇವರಿಗೆ ಮಸಾಜ್ ಈ ಹೆಣ್ಣು ಮಕ್ಕಳನ್ನು ಇದೇ ಹೇಳಿದ್ನಲ್ಲ ಎಂತ ದಿನದಿಂದ ದಿನಕ್ಕೆ ಈ ಹೆಣ್ಣು ಮಕ್ಕಳು ಇಂಥದಕ್ಕೆ ಬಲಿಯಾಗ್ತಾ ಹೆಣ್ಣು ಮಕ್ಕಳು ಸಂಖ್ಯೆ ತುಂಬಾ ಆಗ್ತಾ ಉಂಟು ಇದರಲ್ಲಿ. ಯಾಕಂದ್ರೆ ಪಾರ್ಲರ್ ಅಂತ ಹೇಳಿಕೊಂಡು ಒಂದನೇದಾಗಿ ನಾನು ಎಲ್ಲರಾಗಿ ಇರಬೇಕು, ನನ್ನ ತಂದೆ ತಾಯಿ ಬಡತನದಲ್ಲೇ ದೊಡ್ಡದು ಮಾಡಿದ್ದಾರೆ, ನಾನು ಎಲ್ಲರಿಗೆ ಸಮಾಜದಲ್ಲಿ ಬೆಳಿಬೇಕು ಅಂತೇಳಿ ಆ ಹುಡುಗಿಯ ಹಂಬಲ ಆಗಿರ್ತದೆ. ಅದಕ್ಕೆ ಒಂದು ಪಾರ್ಲರ್ ಮಸಾಜ್ ಅಥವಾ ಏನಾದರೂ ಒಂದು ಕೆಲಸಕ್ಕೆ ಸೇರಿರ್ತಾಳೆ.
ಅದೇ ಅವಳ ಜೀವನದಲ್ಲಿ ದೊಡ್ಡ ದೊಡ್ಡ ಪರಿಣಾಮ ಬೀರುವಂತ ಕೆಲಸ ಆಗ್ತಾ ಉಂಟು ಯಾಕಂದ್ರೆ ಅದರಿಂದ ಅವಳು ಮುಂದೆಗೆ ಯಾವ ಹೆಜ್ಜೆಗೆ ಹೋಗ್ತಾಳೆ ಆ ಕರೆದುಕೊಂಡು ಬಂದ ಹೆಂಗಸ ಅವಳನ್ನು ಯಾವ ರೀತಿಯಲ್ಲಿ ಇಟ್ಟುಕೊಳ್ತಾಳೆ ಅದು ಹೆಂಗಸರ ಮೇಲೆ ತುಂಬಾ ಪ್ರೆಷರ್ ಯುವತಿಯರ ಮೇಲೆ ಆಕ್ಚುಲಿ ಯುವತಿಯರ ಮೇಲೆ ಹಳ್ಳಿ ಕಡೆಯಿಂದಲೂ ಹಾಗೆ ದೂರದಿಂದ ಹುಡುಗಿಯರು ಬರ್ತಾರೆ ಪಾಪ ಕೆಲಸ ಅಂತಲೇ ತರ್ಕೊಂಡು ಬರ್ತಾರೆ ಕೆಲಸ ಅಂತ ಹುಡುಕಿಕೊಂಡು ಬರುವಾಗ ಕೆಲಸ ಕೊಡಿಸ್ತಾನಮ್ಮ ಬಾ ಅಂತ ಕರೀತಾರೆ ಇಲ್ಲಿ ಬಂದು ನೋಡುವಾಗ ಅವರನ್ನು ಬೇರೆಸ ದಾರಿಗೆ ಹೇಳ್ತಾರೆ ಹೆಂಗಸರೇ ಅಂತ ಹೇಳಿ ಎಲ್ಲ ಗಂಡಸರು ಕೆಲಸ ಮಾಡ್ತಾರೆ ನಿಮಗೆ ಕೆಲಸ ಕೊಡಿಸ್ತೇವಮ್ಮ ಮಂಗಳೂರಲ್ಲಿ ಅಥವಾ ಎಲ್ಲೇ ಆಗಲಿ ಒಂದು ಒಳ್ಳೆ ಕೆಲಸ ಉಂಟು ನೀನು ಬಾ ಬರಬರುತ್ತದ ನಿಮಗೆ ಸ್ವಂತವಾಗಿ ಉಪಯೋಗಿಸಬಹುದು ಅಂತ ಹಾಗೆ ಈ ಹಣದ ಆಸೆಗೋಸ್ಕರ ಈ ಹೆಣ್ಣು ಮಕ್ಕಳು ತುಂಬಾ ಬಲಿ ಆಗ್ತಾ ಇದ್ದಾರೆ ಒಟ್ಟಾರೆ ನಾವು ಮಂಗಳೂರಿನಲ್ಲಿ ಎಷ್ಟು ಈ ಮಸಾಜ್ ಪಾರ್ಲರ್ಗಳು ಇರಬಹುದು ಅಂತ ಸಾಧಾರಣ ನಮಗೆ 20 ರಿಂದ 25 ನಮಗೆ ಬಂದ ಮಾಹಿತಿ ಪ್ರಕಾರ ಅಷ್ಟಿದೆ ಓಕೆ ಇದೆಲ್ಲ ಲೈಸೆನ್ಸ್ ಇರುವಂತದ್ದಾ ಅಥವಾ ಲೈಸೆನ್ಸ್ ಇರಬಹುದು ಲೈಸೆನ್ಸ್ ಇದ್ದು ಇರಬಹುದು ಇಲ್ಲದೇನೂ ಇರಬಹುದು ಓಕೆ ಇಲ್ಲದೇನೂ ಕೂಡ ಎಷ್ಟೊಂದು ಪಾರ್ಲರ್ಗಳು ಈಗ ನಡೆಯತಾ ಇರುವಂತದ್ದು ಖಂಡಿತ ಎಸ್ ಹಾಗೆ ಸ್ಕಿಲ್ ಗೇಮ್ನ ಒಂದು ವಿಚಾರಕ್ಕೆ ಬರೋದಾದ್ರೆ ಎಷ್ಟೋ ಜನ ಈಗ ಹುಡುಗರು ಈ ರೀತಿ ಅಥವಾ ಒಟ್ಟಾರೆ ಗಂಡಸರು ಈ ಸ್ಕಿಲ್ ಗೇಮ್ನ ಒಂದು ಇದಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಮನೆ ಒಂದು ಪರಿಸ್ಥಿತಿ ಆಗಿದ್ರೂ ಕೂಡ ಅವರು ಆ ರೀತಿ ಒಳಗಾಡುವಂಥದ್ದು ಆದರೆ ಅದನ್ನ ನಿಷೇಧ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಯಾರು ಕೂಡ ಮಾಡೋದಿಲ್ಲ ಇಷ್ಟು ವರ್ಷ ಆದರೂ ಕೂಡ ಅದು ಯಾಕೆ ಅಂತ ನಮಗೆ ಗೊತ್ತಿಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆದರೆ ಯಾರು ಸರಿಯಾಗಿ ಆದಾರಿಲ್ಲ ಹೋಗಲ್ಲ ಅದಕ್ಕೆ ಈಗ ನಮ್ಮ ಸೇನೆಯಿಂದ ರಾಮಸೇನೆಯಿಂದ ನಾವು ನಮ್ಮಿಂದ ಏನಾಗ್ತದೆ ನಮ್ಮ ಮುಖಂಡರಿಂದ ಏನಾಗ್ತದೆ ಅದಕ್ಕೆ ನಾವು ಯಾವತ್ತು ರೆಡಿ ಆಗಿದ್ದೇವೆ ಅಂತ ನಾವು ಹೇಳಿದ್ದೇವೆ ಮೊನ್ನೆ ಮನವಿ ಕೊಟ್ಟು ಅವರತ್ರ ಹೇಳಿದ್ದೇವೆ ಯಾವ ಕಾರಣಕ್ಕೂ ನಾವು ಇದನ್ನು ಬಿಡೋದಿಲ್ಲ ಅಂತ ನಮ್ಮ ಮುಖಂಡರು ಹೋಗಿ ಅದಕ್ಕೆ ಮನವಿ ಕೊಟ್ಟು ಅದರ ವಿಷಯ ತಿಳಿಸಿ ಇಷ್ಟಿಷ್ಟು ಟೈಮ್ ನಾವು ನಿಮಗೆ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಹೇಳಿದ ಮಾತನ್ನು ನಾವು ಸತ್ಯವಾಗಿಯೂ ಅದನ್ನು ಇಟ್ಟುಬಿಡುತ್ತೇವೆ ಹಾಗೆ ಹೇಳಿದ ಟೈಮಿಗೆ ನಾವು ಅವರು ಯಾವುದು ಆಕ್ಷನ್ ತಕೊಳ್ಳೋದಿಲ್ಲ ಹೇಳಿದ್ರೆ ಅದು ನಮ್ಮ ದುರ್ಗಾ ಸೇನೆ ಇದರ ಪರವಾಗಿ ಹೋರಾಟ ಮಾಡಲಿಕ್ಕೆ ಸದಾ ಸಿದ್ಧ ಇದ್ದೇವೆ ಅಂತ ಇದಕ್ಕೆ ಸ್ಟಿಲ್ ಗೇಮ್ ಆಗಿರಬಹುದು ಯಾವುದೇ ಆಗಿರಬಹುದು ಅದಕ್ಕೆ ಪರವಾಗಿ ಅವರ ಹೆಂಡತಿಯರು ಅವರ ಮಕ್ಕಳು ಯಾವ ನಮ್ಮ ಜೊತೆ ಸೇರಿಕೊಂಡು ಹೋರಾಟ ಮಾಡಲಿಕ್ಕೆ ಇದರ ಪರವಾಗಿ ಬರ್ತೇವೆ ನೀವು ಹೋರಾಟ ಮಾಡಿ ನಿ ಮೇಡಂ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳುವಂತ ಮಹಿಳೆಯರು ತುಂಬಾ ಜನ ಇದ್ದಾರೆ ಆದ್ರಿಂದ ಅವರನ್ನು ಸೇರಿಸಿಕೊಂಡೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕ್ರಮಬದ್ಧವಾಗಿ ಕಾನೂನು ಮಿತಿ ಮೀರಿ ನಾವು ಹೋಗೋದಿಲ್ಲ ಕಾನೂನಿಗೆ ತಿಳಿಸಿ ಯಾವ ಕೆಲಸ ಇದ್ದರೂ ನಾವು ಮಾಡ್ತೇವೆ ಕಾನೂನ ವಿರುದ್ಧವಾಗಿ ಯಾವ ಕೆಲಸವನ್ನು ಮಾಡೋದಿಲ್ಲ ಕಾನೂನ ಪರವಾಗಿ ನಾವು ಇರುವಂತವರು ಕಾನೂನು ಏನು ಹೇಳ್ತದ ಅದರ ಪರವಾಗಿ ಅವರು ಗಮನ ಹರಿಸಬೇಕಾದ ಕರ್ತವ್ಯ ಅವರು ಮಾಡಬೇಕು ಅದನ್ನು ಬಿಟ್ಟು ಮಾಡದಿದ್ದಲ್ಲಿ ನಮ್ಮ ಸಂಘಟನೆಯನ್ನೇ ಉತ್ತರವನ್ನು ನಾವು ಕೊಡಲಿಕ್ಕೆ ಸದಾ ಸಿದ್ಧ ಇದ್ದೇವೆ ಓಕೆ ಇದೀಗ ಮಸಾಜ್ ಪಾರ್ಲರ್ ಮಾಡುವಾಗ ಒಂದು ನಿಯಮಗಳು ಅಥವಾ ಕಾನೂನು ಒಂದು ನೀತಿ ನಿಯಮ ಇರ್ತದೆ ಸೋ ಅದನ್ನ ಒಂದು ಫಾಲೋ ಮಾಡಿದ್ರೆ ಮಸಾಜ್ ಪಾರ್ಲರ್ಗಳನ್ನು ಮಾಡಬಹುದಾ ಅಂತ ಖಂಡಿತವಾಗಿ ಮಾಡಬಹುದು ಕಾನೂನು ಅಂದ್ರೆ ಅವರು ಯಾವ ರೀತಿಯಲ್ಲಿ ಅದನ್ನು ಪರ್ಮಿಷನ್ ಕೊಟ್ಟಿರ್ತಾರೆ ಸರ್ಕಾರ ಇವನ್ ಸರ್ಕಾರ ಒಂದು ಹಿತಮಿತವಾಗಿ ಬಳಸಬೇಕು ಯಾವುದೇ ಆಗಿರಲಿ ಅದನ್ನ ಈ ರೀತಿ ನಡೆಸಬೇಕು ಅಂತ ಹೇಳೋ ಒಂದು ಕಾನೂನನ್ನ ಚೌಕಟ್ಟು ಅಂತ ಹೇಳಿ ಮಾಡಿರ್ತಾರೆ ಚೌಕಟ್ಟಿನ ಒಳಗೆ ನಮಗೆ ಮಾಡುವುದಕ್ಕೆ ನಮ್ಮಿಂದ ಏನು ಅಭ್ಯಂತರ ಇಲ್ಲ ಅದನ್ನ ಮಿತಿ ಮೀರಿ ಅದನ್ನ ಹೊರಗೆ ಬರುವಂತದಿದ್ರೆ ಅನಧಿಕೃತ ಯಾವುದಾದರೂ ನಡೆಯುವಂತದಿದ್ರೆ ಯಾದರೂ ನಮಗೆ ಗೊತ್ತಿದ್ರೆ ಅಲ್ಲಿ ಅಂತಲ್ಲಿ ಅಂತ ಕಡೆಯಲ್ಲಿ ಇಂತಿಂತದ ಇದು ನಡೀತಾ ಉಂಟು ಅಂತ ಗೊತ್ತಿದ್ರೆ ನಮ್ಮ ಸಂಘಟನೆಗೆ ದೂರು ಬಂದ್ರೆ ನಮ್ಮ ಸಂಘಟನೆಗೆ ದೂರು ಬಂದ್ರೆ ಖಂಡಿತ ನಾವು ಅದಕ್ಕೆ ಉತ್ತರ ಕೊಡ್ತೇವೆ ಸ್ಪಂದಿಸಬೇಕು ಅಂತ ನೋಡಿ ಅದನ್ನ ನಾವು ಅವಕಾಶವನ್ನ ಕಲ್ಪಿಸಿ ಕೊಟ್ರೆ ಮಸಾಜ್ ಪಾರ್ಲರ್ ನ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸಿ ಕೊಟ್ರೆ ಒಂದಿಷ್ಟು ನೀತಿ ನಿಯಮ ಇರುತ್ತೆ ಆ ರೂಲ್ಸ್ ಗಳನ್ನ ಮೀರಿ ಮಾಡೋ ಹಾಗಿಲ್ಲ ಅನ್ನುವಂತದ್ದು ಒಂದು ವೇಳೆ ಅವರಿದಿಗ ಈ ಒಂದು ನಿಯಮಗಳನ್ನ ಮೀರಿ ಎಷ್ಟು ಜನ ಮಾಡಬಹುದಲ್ಲ ಅಂತ ಗೊತ್ತಾಗದೆ ಕೂಡ ಯಾರಿಗೂ ಹಾಗೆ ಅದು ಗೊತ್ತಾಗಿ ನಮ್ಮ ನಮಗೆ ಮನವಿ ಬಂದಿದೆ ಈ ತರ ಈಗ ಅವಕಾಶಗಳನ್ನ ಕೊಟ್ಟರೂ ಕೂಡ ಅವರು ಗೊತ್ತಿಲ್ಲದೆ ಇನ್ನೂ ಕೂಡ ಇಂತಹ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಹೇಗೆ ಆಗೋದಿಲ್ಲ ಅನ್ನುವಂಥದ್ದು ಮಾಡಬಹುದಲ್ಲ ಅಂತ ಇನ್ನು ಅದೇ ಈ ರೀತಿ ನಮ್ಮಂತ ಈಗ ನಾವು ಹೋರಾಟ ಮಾಡಿದ್ರೆ ಇನ್ನು ಅವರಿಗೆ ಸ್ವಲ್ಪ ಮನವರಿಕೆ ಆಗಬಹುದು ನಾವು ಈ ತರ ಹೋದ್ರೆ ಈ ತರ ಪರಿಣಾಮ ಬೀಳ್ತದೆ ಅಂತ ಹೇಳಿ ಅವರಿಗೆ ಅಲ್ಲಿ ಉತ್ತರ ಸಿಗ್ತದೆ ನಾವು ಮುಂದಕ್ಕೆ ಹೋದ್ರೆ ಇನ್ನು ಈ ತರ ಆಗಲಿಕ್ಕೆ ಸರ್ಕಾರ ಬಿಡುವುದಿಲ್ಲ ಒಂದನೇದಾಗಿ ಸರ್ಕಾರಕ್ಕೆ ನಾವು ಹೇಳ್ತೇವೆ ಆ ಸರ್ಕಾರದ ವತಿಯಿಂದ ಏನುಂಟ ಅದನ್ನು ಅವರು ಮಾಡ್ಲಿಕ್ಕೆ ಬಿಡದಿದ್ದ ಪಕ್ಷದಲ್ಲಿ ಇಂಥ ಹೆಂಗಸರು ಇದಕ್ಕೆ ತಯಾರಾಗಿದ್ದಾರೆ ಅಂತೇಳಿ ಹೇಳಿ ಅವರಿಗೆ ಗೊತ್ತಾಗಬೇಕು ಮುಂದೆ ಅವರು ಭಯಪಡ್ತಾರೆ ನಾವು ಇಂಥ ಮಾಡಿದ್ರೆ ಈ ತರದ ಪರಿಣಾಮ ಬಿದ್ದರೆ ಅವರಿಗೆ ಅದರಲ್ಲಿ ನಷ್ಟ ನಮಗೇನಿಲ್ಲ ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಸಂಘಟನೆ ಸಿದ್ಧ ಉಂಟು ನಾವು ಯಾವಾಗಲೂ ಸಹ ಓಕೆ ಇದೀಗ ನೀವು ಏನೆಲ್ಲ ಹೋರಾಟವನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹೋರಾಟ ಅಂತ ಹೇಳಿದ್ರೆ ನಮ್ಮ ಸಂಘಟನೆಯ ಪ್ರಮುಖರಿದ್ದಾರೆ ಶ್ರೀರಾಮ ಸೇನೆ ಯಾವ ಪ್ರಮುಖರಿದ್ದಾರ ಅವರು ಹೇಗೆ ಹೇಳ್ತಾರೆ ನಮಗೆ ಒಂದು ಮೀಟಿಂಗ್ ಅಂತ ಹೇಳಿದೆ ಆ ಮೀಟಿಂಗ್ ಅಲ್ಲಿ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ತಾರೋ ಆ ನಿರ್ಧಾರದ ಪ್ರಕಾರ ನಾವು ಹೋಗುವಂತದ್ದು ಎಸ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ರೆ ಈ ಒಂದು ಮಸಾಜ್ ಪಾರ್ಲರ್ ನಲ್ಲಿ ಏನೆಲ್ಲ ಒಂದು ಚಟುವಟಿಕೆಗಳು ನಡೆಯುತ್ತೆ ಅನ್ನುವಂತಹ ಒಂದು ವಿಚಾರವಾಗಿ ಜೊತೆಗೆ ಮಸಾಜ್ ಪಾರ್ಲರ್ ನ ನಿಷೇಧವನ್ನ ಮಾಡಬೇಕು ಅದನ್ನ ಕಂಟಿನ್ಯೂ ಮಾಡಬಾರದು ಅನ್ನುವಂತಹ ಒಂದು ವಿಚಾರ ಮತ್ತೆ ಕೆಲವೊಂದಿಷ್ಟು ನಿಯಮಗಳಿರುತ್ತೆ ಆ ನಿಯಮವನ್ನ ಮೀರಿ ಮಾಡಿದಾಗ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಅನ್ನುವಂತಹ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನ ಮಾಡಿದ್ರೆ ಧನ್ಯವಾದಗಳು ಇಬ್ಬರಿಗೂ ಕೂಡ ಥ್ಯಾಂಕ್ ಯು
ಎಸ್ ವೀಕ್ಷಕರೇ ಮಸಾಜ್ ರಹಸ್ಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ವಿಜಯಶ್ರೀ ಪಂಪೆಲ್ ಜೊತೆಗೆ ಈ ಒಂದು ನಯನ ತೇಜ್ ಅವರು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ರು. ಮಸಾಜ್ ಪಾರ್ಲರ್ಗಳನ್ನು ನಿಲ್ಲಿಸಬೇಕು, ಜೊತೆಗೆ ಮಸಾಜ್ ಪಾರ್ಲರ್ಗಳನ್ನು ಮಾಡಿದ್ರು ಕೂಡ ಅದರಲ್ಲಿ ಏನೆಲ್ಲ ಒಂದು ನಿಯಮಗಳಿರುತ್ತೆ ಆ ನಿಯಮವನ್ನು ಪಾಲಿಸಿ ಕೂಡ ಅದನ್ನ ಒಂದು ಮಾಡಬಹುದು ಅನ್ನುವಂತಹ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ರು. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರೆ ಸ್ಪಂದನ ಟಿವಿ.